ಭಾರತೀಯ ಕ್ರಿಕೆಟ್ನ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಕಮೆಂಟ್ರಿ ಮಾಡಬೇಕಾದ್ರೆ ಆಡಿದ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಬಳಿಕ ಈ ವಿಚಾರವಾಗಿ ಸುನಿಲ್ ಗವಾಸ್ಕರ್ ಸ್ಪಷ್ಟೀಕರಣವನ್ನ ಕೂಡ ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಯಿಂದ ಸುನಿಲ್ ಗವಾಸ್ಕರ್ ಮುಂದೆ ಬಂದಿದ್ದು ವಿರಾಟ್ ಕೊಹ್ಲಿ ಪ್ರದರ್ಶನದ ಬಗ್ಗೆ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಐಪಿಎಲ್ ನಲ್ಲಿ ಈವರೆಗೆ ಆಡಿದಂತ ಮೂರು ಪಂದ್ಯಗಳಲ್ಲಿ ಕೆಟ್ಟ ಪ್ರದರ್ಶನವನ್ನ ನೀಡಿದ್ದಾರೆ. ಆದರೆ ಮುಂದಿನ ಪಂದ್ಯಗಳಲ್ಲಿ ಅತ್ಯುತ್ತಮ ಆಟವನ್ನ ಆಡುವ ನಿರೀಕ್ಷೆಯನ್ನ ಗವಾಸ್ಕರ್ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯ ಐಪಿಎಲ್ ಟೂರ್ನಿ ಅಂತ್ಯಕ್ಕೆ ವಿರಾಟ್ ಕೊಹ್ಲಿ 400-500 ರನ್ಗಳನ್ನು ಗಳಿಸ್ತಾರೆ ಅಂತ ಗವಾಸ್ಕರ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ನಿಧಾನಗತಿಯಲ್ಲಿ ಆರಂಭವನ್ನು ಪಡೆದುಕೊಂಡಿರಬಹುದು, ಆದರೆ ಅವರು ಪ್ರತಿ ಬಾರಿಯೂ ಐಪಿಎಲ್ನಲ್ಲಿ ಗಳಿಸಿಕೊಂಡು ಬರ್ತಿರೋದು 400-500 ರನ್ಗಳನ್ನು ಈ ಸಾರಿ ಕೂಡ ಗಳಿಸ್ತಾರೆ. ಒಂದು ವರ್ಷದಲ್ಲಂತೂ ವಿರಾಟ್ ಕೊಹ್ಲಿ 1000 ರನ್ಗಳ ಸನಿಹಕ್ಕೆ ತಲುಪಿದ್ರು. ಆ ಒಂದೇ ಸೀಸನ್ನಲ್ಲಿ 4 ಶತಕವನ್ನು ಗಳಿಸಿದ್ರು. ಹೀಗಾಗಿ ಅವರು ಅದ್ಭುತ ಆಟಗಾರ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಅಷ್ಟಕ್ಕೂ ಈಗ ಸುನಿಲ್ ಗವಾಸ್ಕರ್ ವಿರಾಟ್ ಕೊಹ್ಲಿ ಬೆನ್ನಿಗೆ ನಿಂತಿರ್ಬೋದು, ಆದರೆ ಅಸಲಿಗೆ ಅಲ್ಲಿ ವಿವಾದ ಸೃಷ್ಟಿಯಾಗಿದ್ದಾದ್ರೂ ಹೇಗೆ ಅನ್ನೋದನ್ನ ನಾವು ಹೇಳ್ತೀವಿ. ಮೊನ್ನೆ ಪಂಜಾಬ್ ವಿರುದ್ಧದ ಮ್ಯಾಚ್ನಲ್ಲಿ ಗವಾಸ್ಕರ್ ಕಮೆಂಟ್ರಿ ಮಾಡುವಾಗ ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ಮಾತನಾಡ್ತಾರೆ. ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲಿ ಬಹಳನೇ ಕಳಪೆಯಾಗಿ ಆಟವನ್ನು ಆಡಿದ್ದಾರೆ. ಆಡಿರುವಂತ ಮೂರು ಪಂದ್ಯದಲ್ಲಿ ಕೇವಲ ಒಂದೇ ಒಂದು ಬೌಂಡ್ರಿಯನ್ನು ಹೊಡೆದಿರೋದು, ಅದು ಕೂಡ ಸೂಪರ್ ಓವರ್ನಲ್ಲಿ. ಇಷ್ಟರಲ್ಲೇ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಯಾವ ಫಾರ್ಮ್ನಲ್ಲಿದ್ದಾರೆ ಅಂತ. ಹೀಗಿರುವಾಗ ಸುನಿಲ್ ಗವಾಸ್ಕರ್ ಅವರು ಪಂಜಾಬ್ ವಿರುದ್ಧದ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಲಾಕ್ಡೌನ್ ಸಮಯದಲ್ಲಿ ಕೇವಲ ಅನುಷ್ಕಾ ಶರ್ಮಾ ಅವರ ಬೌಲಿಂಗಿಗೆ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ, ಹೀಗಾಗಿ ಅದು ಇಲ್ಲಿ ಯೂಸ್ ಆಗ್ತಿಲ್ಲ ಅಂತ ಹೇಳಿದ್ರು. ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಕ್ರಿಕೆಟ್ ಆಡ್ತಿದ್ದಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಉದ್ದೇಶಿಸಿ ಗವಾಸ್ಕರ್ ಹೀಗೆ ಹೇಳಿದ್ರು. ಇದು ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈಗ ಕೊನೆಗೆ ವಿವಾದಕ್ಕೆ ತೆರೆ ಎಳೆದಿರುವಂತ ಸುನಿಲ್ ಗವಾಸ್ಕರ್ ವಿರಾಟ್ ಕೊಹ್ಲಿ ಒಬ್ಬ ಅದ್ಭುತ ಆಟಗಾರ, 400-500 ರನ್ಗಳನ್ನ ಹೊಡೆದೇ ಹೊಡಿತಾರೆ ಅಂತ